ಕಾಂಗ್ರೆಸ್ ನಾಯಕರಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಕೆದಾಟು ಪಾದಯಾತ್ರೆ ನಡೆಸದಂತೆಯೇ ಎಚ್ಚರಿಕೆ ಕೊಟ್ಟಿದ್ರು. ಈಗ ಪಾದಯಾತ್ರೆ ಆರಂಭವಾಗಿದೆ. ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ ಈಗಾಗಲೇ ಪಾದಯಾತ್ರೆ ಓಡಲಿಕ್ಕೆ ಸಿದ್ಧಾಗಿದೆ. ಸರ್ಕಾರ ಕೂಡ ಆದಷ್ಟು ನೋಟಿಸ್ಗಳನ್ನು ಜಾರಿ ಮಾಡಿದೆ. ಸದ್ಯ ಆದರೂ ಕೂಡ ಯಾವ ತಲೆ ಕೆಡಿಸ್ಕೊಳ್ಳದೆ ಡಿ ಕೆ ಶಿ ಅವರು ಪಾದಯಾತ್ರೆ ಮುಂದಾಗಿರು. ಸದ್ಯ ನಾವು ಅರಗ ಜ್ಞಾನೇಂದ್ರ ಜೊತೆ ಇದ್ವಿ ಮಾತಾಡೋಣ. ಸರ್, ಅರೆಸ್ಟ್ ಮಾಡೋದಾದ್ರೆ ಯಾವ ಮಾಡ್ತೀವಿ ಸರ್? ಅರೆಸ್ಟು ಇದಕ್ಕಿಂತ ಅವರನ್ನು ಸರ್ಕಾರ ನಡೆಸಿದಂಥ ಜವಾಬ್ದಾರಿಯುತವಾದಂಥ ಸ್ಥಾನಗಳನ್ನು ನಿರ್ವಹಿಸಿದಂಥವ್ರು ಅವರು ಇಂಥ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತೇಳಿ ಅವರ ವಿವೇಚನೆ ಇದೆ. ಯಾಕಂದರೆ ಇದು ರಾಜಕಾರಣವೇ ಮೇಲಾಟ ಆಗಬಾರ್ದು, ಜನರ ಜೀವನ ಮರಣದ ಪ್ರಶ್ನೆ ಇದೆ. ಅವ್ರು ನಿನ್ನೆ ಹೇಳ್ತಾ ಇದ್ದರು ಅಲ್ಲಿ ಯಾವುದೋ ಯಾರೂ ಸಾಯಲಿಲ್ಲ, ಯಾರೂ ಪಾಸಿಟಿವ್ ಬಂದು ಆಸ್ಪತ್ರೆಯಲ್ಲಿಲ್ಲ ಅಂತ. ಆಸ್ಪತ್ರೆಯಲ್ಲಿ ಬಂದು ಸತ್ತರ ಮೇಲೆ ನಾವು ಯೋಚನೆ ಮಾಡೋದಾ, ಅಥವಾ ಸಾಯ್ದಿದ್ದ ಹಾಗೆ ಆಸ್ಪತ್ರೆ ಹೋಗದಿದ್ದ ಹಾಗೆ ಜನರನ್ನ ಪ್ರಿವೆಂಟಿವ್ ಆಗಿ ರಕ್ಷಣೆ ಮಾಡುವಂಥದ್ದ ಅಂತ ಹೇಳುವಂಥದ್ದು ಅವರಿಗೆ ಬಿಟ್ಟಿದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಈಗಂತೂ ಜಿಲ್ಲಾಡಳಿತಕ್ಕೆ ನಾವು ವಹಿಸಿದ್ದೀವಿ. ಕಾನೂನು ಉಲ್ಲಂಘನೆ ಯಾವುದ್ಯಾವ ಸಂದರ್ಭದಲ್ಲಿ ಆಗ್ತದೆ ಅದು ಕಾನೂನಿನ ಆ್ಯಕ್ಷನ್ ಆಗ್ತದೆ. ಸರ್, ಕಾನೂನು ಉಲ್ಲಂಘನೆ ಮೇಲೆ ಜನಸಾಮಾನ್ಯರಿಗೂ ಒಂದೇ ಎಲ್ಲರಿಗೂ ಒಂದೇ ಅಂತ ಹೇಳ್ತಾರಂಥದ್ದು. ಈಗ ಪೊಲೀಸ್ನವರು ಕೂಡ ಲಾಕ್ಡೌನ್ ಸಮಯದಲ್ಲಿ ಉಲ್ಲಂಘನೆ ಆದಾಗ ಅವ್ರನ್ನ ಗಾಡಿ ಸೀಜ್ ಮಾಡೋಂಥದ್ದು ಮತ್ತು ಅವ್ರ ಮೇಲೆ ಕೇಸ್ ಹಾಕೊಂತ ಮಾಡಿದ್ದಾರೆ. ಬಟ್ ಇವ್ರ ಮೇಲೆ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ? ಸರ್ಕಾರ ಅಸಹಾಯಕತೆ ಅಲ್ಲ, ಅಲ್ಲಿ ಏನಾಗಬೇಕೋ ಆಗ್ತದೆ, ಜಿಲ್ಲಾಡಳಿತ ಆ್ಯಕ್ಷನ್ ತಗೊಳತ್ತೆ, ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ಬಟ್ ಬಹಿರಂಗವಾಗಿ ಸಭೆ ಸಮಾರಂಭಗಳೆಲ್ಲ ಮಾಡ್ತಾ ಇದ್ದಾರೆ, ಹಂಗಾಗಿ ಸರ್ ಕೇಳ್ತಾ ಇರೋದು ಈ ಸಾರ್ವಜನಿಕರ ನ್ಯಾಯ ಅವ್ರಿಗೂ ನ್ಯಾಯ ಅಂತ ನೋಡಿ ಮಾಡಿದ್ರೆ ಕೋವಿಡ್ ಕಾಯ್ದೆ ಪ್ರಕಾರ ಏನು ಕಾಯ್ದೆ ಇದೆ ಅದು ಅವರಿಗೆ ಅಪ್ಲೈ ಆಗುತ್ತೆ, ಅವ್ರ ಮೇಲೆ ಕೇಸ್ ಅವ್ರ ಹೆಲ್ಮರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಒಟ್ಟಾರೆ ಜಿಲ್ಲಾಡಳಿತಕ್ಕೆಲ್ಲ ಜಿಲ್ಲಾಡಳಿತಕ್ಕೆ ವಹಿಸಿದ್ದೇವೆ. ಕಾನೂನು ಸುವ್ಯವಸ್ಥೆ ಮತ್ತು ಕಾನೂನಿನ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಏನು ತೊಗೊಳ್ಬೇಕು ಅವರು ತಗೊಳ್ತಾ ಇದ್ದಾರೆ. ಇದಿಷ್ಟು ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಸರ್ ಅವರು ಹೇಳ್ತಾರಂಥದ್ದು. ಜಿಲ್ಲಾಡಳಿತಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವರು ಒಂದು ವೇಳೆ ಮುಂದಾದರೆ ಏನು ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರ ಅದನ್ನು ಜರುಗಿಸುತ್ತದೆ ಅಂತ ಹೇಳ್ತಾರದು. ಕ್ಯಾಮ್ರಾಮನ್ ಸುಖೇಶ್ ಜೊತೆ ರಾಜೇಶ್ ಏನ್ ಸುವರ್ಣ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.